ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಡುಗೆ ಅಡ್ವೆಂಚರ್. ಇವತ್ತು ನಾನು ಹುಣಸೆ ಹಣ್ಣಿನ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಹೊಸ ಹುಣಸೆ ಹಣ್ಣು ಸಿಗೋ ಟೈಮು, ಈ ಟೈಮಲ್ಲಿ ನೀವು ಈ ರೀತಿ ಚಿತ್ರಾನ್ನ ಟ್ರೈ ಮಾಡಲೇಬೇಕು. ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಾಗ ನಿಂಬೆಹಣ್ಣು ಇಲ್ಲ ಅಂದಾಗ ಈ ರೀತಿ ಹುಣಸೆ ಹಣ್ಣು ಹಾಕಿ ಚಿತ್ರಾನ್ನ ಟ್ರೈ ಮಾಡಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಮೂಸಂಬಿ ಗಾತ್ರದ ಹುಣಸೆ ಹಣ್ಣು ಒಂದು ಕಪ್ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೀವು ಟೈಮ್ ಇದ್ದರೆ 1 ಅವರ್ ನೆನೆಸ್ಕೊಳ್ಳಿ, ಇಲ್ಲಾಂದರೆ 1 ಗಂಟೆ ಬಿಸಿನೀರು ಹಾಕಿ ನೆನೆಸಿ ಈ ರೀತಿ ಕ್ಯೂಚಿ ಇಟ್ಕೊಳ್ಳಿ. ಜಾಸ್ತಿ ನೀರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇವಾಗ 1 ಪ್ಯಾನಲ್ಲಿ ನಾನು 1/2 ಕಪ್ಪಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಕಪ್ಪಷ್ಟು ಕಡಲೆ ಬೀಜನ ಹಾಕ್ತಾ ಇದ್ದೀನಿ. ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಡಲೆ ಬೀಜ ಫ್ರೈ ಆಗಿದೆ ಅಂದಾಗ ಈ ರೀತಿ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ನೀವು ಇದನ್ನು 1 ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ. ಇವಾಗ ಇದೇ ಎಣ್ಣೆಗೆ 1 ಟೀಸ್ಪೂನಷ್ಟು ಸಾಸಿವೆ, 1 ಟೀಸ್ಪೂನಷ್ಟು ಜೀರಿಗೆ ಮತ್ತು 2 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. 1 ಮೆಣಸಿನ್ಕಾಯಿ 1/5 ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. 1/6 ಹಸಿಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈ ರೀತಿ 1 ಮೆಣಸಿನ್ಕಾಯಿ 1/2 ಹಸಿಮೆಣಸಿನ್ಕಾಯಿ 2 ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ 4 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಯಲಿ ಅಂತ ನಾನು 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈರುಳ್ಳಿನೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಹುಣಸೆ ರಸನ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು. ನೀವು ಜಾಸ್ತಿ ನೀರು ಮಾಡಿಕೊಂಡ್ರೆ ಗೊಜ್ಜು ಕುದಿಯೋದಕ್ಕೆ ಟೈಮ್ ಬೇಕಾಗುತ್ತೆ. ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಅನ್ನ ಮಾಡೋದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಸೊ ಹಾಗಾಗಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಜೀರಿಗೆ ಮತ್ತು ಮೆಣಸು ಪುಡಿನ ಹಾಕ್ತಾ ಇದ್ದೀನಿ, 1 ಟೇಬಲ್ಸ್ಪೂನಷ್ಟು. ನಿಮಗೆ ಜಾಸ್ತಿ ಬೇಕಂದರೂ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಗೊಜ್ಜಿಂದ ಎಣ್ಣೆ ಸಪ್ರೇಟ್ ಆಗಬೇಕು. ಲಾಸ್ಟಲ್ಲಿ ನಾನು ಸ್ವಲ್ಪ ಕಾಯಿತುರಿ ಹಾಕ್ತಾ ಇದ್ದೀನಿ. ನೀವು ಕಾಯಿತುರಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ದಿನ ಗೊಜ್ಜು ಇಡಬೇಕಂದ್ರೆ ಕಾಯಿತುರಿ ಹಾಕೋದನ್ನು ಸ್ಕಿಪ್ ಮಾಡ್ಕೋಬೋದು. ನಾನಿವಾಗ 1 ಬಾಕ್ಸಲ್ಲಿ ಗೊಜ್ಜನ್ನ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ಗೊಜ್ಜಿಗೆ ಮಾತ್ರ ಅನ್ನ ಕಲಸ್ಕೋತಾ ಇದ್ದೀನಿ. ನಾನು 1/4 ಕೆಜಿಯಷ್ಟು ಅನ್ನ ಮಾಡಿಕೊಂಡಿದ್ದೆ, ಅದಕ್ಕೆ ಈ ಗೊಜ್ಜನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಗೊಜ್ಜನ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು. ನಾನು ಮೇಲೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ರೋಸ್ಟ್ ಮಾಡಿಟ್ಕೊಂಡಿದ್ದ ಕಡಲೆ ಬೀಜನ ಸ್ವಲ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈ ರೀತಿ ನೀವು ಕೈಯಲ್ಲಿ ಕಲಸೋದ್ರಿಂದ ಹುಣಸೆ ಹಣ್ಣು ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಹೊಸ ಹುಣಸೆ ಹಣ್ಣು ತಂದಾಗ ಅದನ್ನು 1 ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟರೆ ನೀವು ತಂದಾಗ ಯಾವ ರೀತಿ ಬಣ್ಣ ಇರುತ್ತಲ್ಲ ಅದೇ ರೀತಿ ಬಣ್ಣ ವರ್ಷ ಪೂರ ಇರುತ್ತೆ, ಅಷ್ಟೇ ಫ್ರೆಶ್ಶಾಗಿ ಕೂಡ ಇರುತ್ತೆ. ಈ ಟಿಪ್ನು ಕೂಡ ನೀವು ಫಾಲೋ ಮಾಡಿ. ಹೊಸ ಹುಣಸೆ ಹಣ್ಣು ಸಿಗೋ ಟೈಮಲ್ಲಿ ಈ ರೀತಿ ಸಿಂಪಲ್ ಚಿತ್ರಾನ್ನ ನೀವೆಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬೈ ಬೈ.